ಕನ್ನಡಕ್ಕೆ ಸ್ವಾಗತ. ನಾನು ಮನೀಷಾ ಪಾಟೀಲ್. ಬಸವರಾಜ್ ವಂದಾಲರು ಹೃದಯಾಘಾತದಿಂದ ನಿಧನ. ವಿಜಯಪುರ ನಗರದ ಮಹಾನಗರ ಪಾಲಿಕೆ ಸದಸ್ಯರಾದ ಉಮೇಶ್ ವಂದಾಲರ ತಂದೆ ಶ್ರೀಯುತ ಬಸವರಾಜ್ ವಂದಾಲ್ ಅವರು ಇಂದು ಬೆಳಿಗ್ಗೆ ಹೃದಯಾಘಾತದಿಂದ ಅಸುನೀಗಿದ್ದಾರೆ. ಇವರ ಅಗಲಿಕೆ ಜನತೆ ಹಾಗೂ ಕುಟುಂಬಕ್ಕೆ ನೋವು ತಂದಿದ್ದು ಇವರಿಗೆ ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಅವ್ಯವಸ್ಥೆಯ ಗೂಡಾದ ಬಂದಾ ಗ್ರಂಥಾಲಯ. ಸಿಂದಗಿ ತಾಲೂಕಿನ ಬಂದಾ ಗ್ರಾಮ ಪಂಚಾಯತಿಯಲ್ಲಿ ಬಂದಾ ಪಂಚಾಯತ್ ಗ್ರಂಥಾಲಯ 2 ವರ್ಷಗಳಿಂದ ಮುಚ್ಚಿದೆ. ಈ ಗ್ರಂಥಾಲಯದಲ್ಲಿ ಉತ್ತಮ ಪುಸ್ತಕ ಹಾಗೂ ಕುಳಿತುಕೊಂಡು ಓದಲು ಯಾವುದೇ ಟೇಬಲ್ ಕುರ್ಚಿಗಳಿಲ್ಲ. ಗ್ರಂಥಾಲಯದಲ್ಲಿ ವಿದ್ಯಾರ್ಥಿಗಳಿಗೆ ಮತ್ತು ಹಿರಿಯ ನಾಗರಿಕರಿಗೆ ಗ್ರಂಥಾಲಯಕ್ಕೆ ಹೋಗಿ ನ್ಯೂಸ್ ಮತ್ತು ಪುಸ್ತಕ ಓದಬೇಕಂದ್ರೆ ಇದು ಬಾರ್ ಮತ್ತು ಅಕ್ರಮ ಚಟುವಟಿಕೆಗಳ ತಾಣವಾಗಿ ಹೋಗಿದೆ ಎನ್ನಲಾಗ್ತಿದೆ. ಜಿಲ್ಲಾ ಉಪನಿರ್ದೇಶಕರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ರೂ ಕೂಡ ಇದರ ಕುರಿತು ಕ್ರಮ ಕೈಗೊಂಡಿಲ್ಲ. ಇನ್ನು ತಾಲೂಕಾ ಗ್ರಂಥಾಲಯ ಮೇಲಾಧಿಕಾರಿಗಳು ಕೂಡ ಕ್ರಮ ಕೈಗೊಂಡಿಲ್ಲ. ಬಂಧಾ ಗ್ರಾಮ ಪಂಚಾಯತ್ ಗ್ರಂಥಾಲಯ ಸಿಬ್ಬಂದಿ SY ಸಂದಿಮನಿ ಅವರು ಗ್ರಂಥಾಲಯಕ್ಕೆ 2 ವರ್ಷಗಳಿಂದ ಬಂದಿಲ್ಲ ಎಂದು ಬಂಧಾ ಗ್ರಾಮಸ್ಥರು ದೂರುತ್ತಿದ್ದಾರೆ. ಇನ್ನು ಈ ಸ್ಥಳದಲ್ಲಿ ಇನ್ಸ್ಪೆಕ್ಟ್ ಆಡುತ್ತಿರುವುದು ಕಂಡು ಬರುತ್ತಿದೆ ಎನ್ನಲಾಗ್ತಿದೆ. ಗಣೇಶ್ ಹಾಗೂ ಮೊಹರಂ ಹಬ್ಬವನ್ನ ಶಾಂತಿಯಿಂದ ಆಚರಿಸಿ CPI ಮಹಾದೇವ್ ಶಿರಹಟ್ಟಿ. ಬಾಗೇವಾಡಿ ಪಟ್ಟಣದ ಪೊಲೀಸ್ ಠಾಣೆಯ ಆವರಣದಲ್ಲಿ ಶುಕ್ರವಾರ ಪೊಲೀಸ್ ಇಲಾಖೆಯಿಂದ ಕರೆಯಲಾಗಿದ್ದ ಗಣೇಶ್ ಹಾಗೂ ಮೊಹರಂ ಹಬ್ಬದ ಶಾಂತಿ ಸಭೆಯಲ್ಲಿ CPI ಮಹಾದೇವ್ ಶಿರಹಟ್ಟಿ ಅವರು ಮಾತನಾಡಿ, ಯಾವುದೇ ಸಮಸ್ಯೆ ಆಗದಂತೆ ಗಣೇಶ ಹಬ್ಬವನ್ನ ಹಾಗೂ ಮೊಹರಂ ಹಬ್ಬವನ್ನ ಶಾಂತಿಯುತವಾಗಿ ವಿಜೃಂಭಣೆಯಿಂದ ಆಚರಿಸುವಂತೆ ಹಿಂದೂ ಮುಸ್ಲಿಂ ಬಾಂಧವರು ಮಾಡಬೇಕೆಂದು ಶಿರಹಟ್ಟಿ ಹೇಳಿದರು. ಪ್ರತಿ ವರ್ಷವೂ ಈ ಭಾಗದಲ್ಲಿ ಹಿಂದೂ ಮುಸ್ಲಿಂ ಸಮಾಜದ ಬಾಂಧವರು ಹಬ್ಬಗಳನ್ನು ಅಣ್ಣ ತಮ್ಮಂದಿರಂತೆ ಆಚರಣೆ ಮಾಡ್ತಾ ಸೌಹಾರ್ದತೆಗೆ ಹೆಸರುವಾಸಿಯಾಗಿರುವ ಬಸವನ ಬಾಗೇವಾಡಿ ತಾಲೂಕಿನ ಜನರು ಈ ಬಾರಿಯೂ ಶಾಂತ ರೀತಿಯಿಂದ ಆಚರಿಸಬೇಕು ಎಂದರು. ಇದು ಒಂದು ವಾಡಿಕೆ ಪದ್ಧತಿ ಪ್ರಕಾರ ನಾವು ಮಾಡಬೇಕಾಗಿದೆ, ಆ ರೀತಿ ಮಾಡಿದ್ದೀವಿ. ಹೆಸರು ಮಾತ್ರ ಶಾಂತಿ ಸಭೆ, ಇದಕ್ಕೆ ನಾನು ಒಂದು ಪೂರ್ವ ತಯಾರಿ ಸಭೆ ಅಂತ ಹೆಸರು ಕೊಡಲಿಕ್ಕೆ ಇಚ್ಛೆಪಡ್ತೀನಿ. ಯಾಕಪ್ಪ ಅಂತ ಹೇಳಿದ್ರೆ, ಶಾಂತಿ ಸಭೆ ಮಾಡ್ಬೇಕಾದ್ರೆ ಮುಖಂಡರಿರ್ತಾರೆ, ಪೊಲೀಸರಿರ್ತಾರೆ. ಇವತ್ತಿಲ್ಲಿ ಎಲ್ಲ ಇಲಾಖೆ ಅಧಿಕಾರಿಗಳಿದ್ದೀವಿ ವೇದಿಕೆ ಮೇಲೆ. ನಿಮ್ಮ ಹಬ್ಬಕ್ಕೆ ಏನು ಬೇಕೋ ಅದೆಲ್ಲ ಪೂರೈಕೆಗಳನ್ನು ಸವಲತ್ತುಗಳನ್ನು ನೀಡ್ತಕ್ಕಂಥ ಅನುಮತಿ ನೀಡ್ತಕ್ಕಂಥ ಎಲ್ಲ ಅಧಿಕಾರಿಗಳಿದ್ವಿ. ಅದಕ್ಕೆ ಇದೊಂದು ಪೂರ್ವ ತಯಾರಿ ಸಿದ್ಧತಾ ಸಭೆ ಕೂಡ ಅಂತ ನಾವು ಕರಿಬಹುದು. ಹಾಗಾಗಿ ಈ ಗಣೇಶೋತ್ಸವದ ಬಗ್ಗೆ ಒಂದು 3 ಪಾರ್ಟ್ ಮಾಡಬೇಕು. ಅಂದರೆ ಗಣೇಶ ಕೂಡೋದಕ್ಕಿಂತ ಮುಂಚೆ, ಗಣೇಶ ಕುಂತ ನಂತರ, ಪ್ರತಿಷ್ಠಾಪನೆಯಿಂದ ವಿಸರ್ಜನೆ ಮೇಲೆ ಹೇಳ್ತಾನಲ್ಲ ಅಲ್ಲಿವರೆಗೂ ಒಂದು ಪಾರ್ಟ್, ಎದ್ದ ಮೇಲೆ ನೀರು ಮುಳುಗೋವರೆಗೂ ವಿಸರ್ಜನೆವರೆಗೆ ತಕ್ಕಂತ ಒಂದು ಪಾರ್ಟ್. 3 ಪಾರ್ಟಲ್ಲಿ ಈ ಹಬ್ಬವನ್ನ ನಾವು ವಿಶೇಷಯುತವಾಗಿ ಗಮನ. ಬೆಟ್ಟ ಗುಡ್ಡಗಳ ನುಂಗಿದ ಸರ್ಕಾರ. ಇಂಡಿ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ವಿವಿಧ ಸಂಘಟನೆಯ ಸಂಘಟಕರು ಭಾರತ ಬಂದ್ ಕರೆಗೆ ಬೆಂಬಲ ನೀಡಿದ್ರು. ಇಂಡಿಯಲ್ಲಿ ಸಾರಿಗೆ ಇಲಾಖೆ ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲದ 6 ಗಂಟೆಯವರೆಗೆ ಸಂಪೂರ್ಣ ಸ್ತಬ್ಧ ಇರುತ್ತದೆ ಎಂದು ಸಾರಿಗೆ ಇಲಾಖೆಯವರು ಹೇಳಿದ್ರು. ಇಂಡಿಯಲ್ಲಿ ಖಾಸಗಿ ವಾಹನಗಳ ಓಡಾಟ ಜೋರಾಗಿತ್ತು. ಅಂಗಡಿ ಮುಂಗಟ್ಟುಗಳು ಪ್ರತಿದಿನದ ಹಾಗೆ ಕಾರ್ಯರೂಪದಲ್ಲಿ ತೊಡಗಿಕೊಂಡಿದ್ದವು. ಭಾರತ್ ಬಂದ್ ಕರೆಯಲ್ಲಿ ತಾಲೂಕಿನ ಮಿನಿ ಸೌಧದ ಮುಂದೆ ಕಾಂಗ್ರೆಸ್ ಪಕ್ಷದ APMC ಅಧ್ಯಕ್ಷ ಜಟ್ಟಪ್ಪ ಅರವಳಿ ಮಾತನಾಡಿ, ಬಿಜೆಪಿ ಪಕ್ಷದವರು ಬಳ್ಳಾರಿಯ ಬೆಟ್ಟ ಗುಡ್ಡಗಳ ಜೊತೆಗೆ ನಿಸರ್ಗದ ಸೌಂದರ್ಯವನ್ನೇ ನುಂಗಿದ್ದಾರೆ ಎಂದು ಹೇಳಿದರು. ಎದುರು ಕುಸಿತಿರುವ ಭಾರತದ ದೇಶದ ರೂಪಾಯಿ ಮೌಲ್ಯದ ದೇಶದ ಆರ್ಥಿಕ ಸ್ಥಿತಿ ದಿವಾಳಿಯಾಗುತ್ತಿದ್ರು ಇನ್ನೂ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಿಲ್ಲ. ಪೆಟ್ರೋಲ್ ಬೆಲೆ ಏರಿಕೆಯಿಂದ ಜನಸಾಮಾನ್ಯ ಜೇಬರಿಗೆ ಕತ್ತರಿ ಹಾಕಿದೆ. ಡೀಸೆಲ್ ಬೆಲೆ ಏರಿಕೆಯಿಂದ ಸಾರಿಗೆ ವ್ಯವಸ್ಥೆ ಗಮನೀಯ ಸ್ಥಿತಿ. ಇಂಡಿ ಪಟ್ಟಣದಲ್ಲಿ ಭಾಯಿ ಭಾಯಿ ಎಂದು ಹಬ್ಬಗಳು ಆಚರಣೆಯಾಗಲಿ. PSI ರವಿ ಯಡವಣ್ಣವರ್. ಇಂಡಿ ಪಟ್ಟಣದ ಪೊಲೀಸ್ ಠಾಣಾದಲ್ಲಿ ಗಣೇಶ ಚತುರ್ಥಿ ಮತ್ತು ಮೊಹರಂ ಹಬ್ಬವನ್ನ ಆಚರಿಸಲು ಶಾಂತಿ ಸಭೆ ನಡೆಸಲಾಯಿತು. ಈ ಶಾಂತಿ ಸಭೆಯಲ್ಲಿ ಮಾತನಾಡಿದ್ದ ಹಾಲುಮತ ಸಮಾಜದ ಮುಖಂಡರಾದ ಜಟ್ಟಪ್ಪ ರವಳಿ, ನಾವೆಲ್ಲರೂ ಸೇರಿ ಭಾತೃತ್ವ ಭಾವನೆಯಿಂದ ಹಬ್ಬವನ್ನ ಆಚರಿಸಬೇಕು. ಈ ಬಾರಿ ಗಣೇಶನ ಮತ್ತು ಮೊಹರಂ ಹಬ್ಬ 2 ಒಮ್ಮೆ ಬಂದಿದ್ದರಿಂದ ಖುಷಿಯ ಜೊತೆಗೆ ಸ್ವಲ್ಪ ತೊಂದರೆ ಸಹ ಉಂಟಾಗುತ್ತದೆ. ಈ ಹಬ್ಬದಲ್ಲಿ ಪ್ರಶಾಂತ ವಾತಾವರಣ ನಿರ್ಮಾಣ ಮಾಡಿ ಬಂದಂತಹ ಯಾವೊಬ್ಬ ಭಕ್ತನಿಗೂ ನೋವಾಗದ ಹಾಗೆ ಹಬ್ಬವನ್ನ ಆಚರಿಸಬೇಕು ಎಂದು ಹೇಳಿದ್ರು. ಇವೆರಡು ಜಾತ್ರೆಗಳು ಮಾಡ್ಬೇಕಾಗಿತ್ತಂದ್ರೆ ನಾವೆಲ್ಲರೂ ಬದೇ ಪೊಲೀಸ್ ಸ್ಟೇಷನ್ ಮೇಲೆ ಬಿಟ್ಟರೆ ಆಗಲ್ಲ. ಇನ್ನೇನಪ್ಪ ನಾವೆಲ್ಲ ಒಂದೇನಪ್ಪ ಗಣಪತಿ ಮಹಾಮಂಡಳಿಯವರು ಏನು ಮೀಟಿಂಗ್ ಕರೀತಿಲ್ಲ,
ನಮ್ಗೆ ನಾಲ್ಕು ಮಂದಿ ನಾಲ್ಕು ಮಂದಿ ಹಿರಿಯರಿಗೆ ಕರೆಸಿ ನಾವು ಜಗದೀಶ ಅಣ್ಣ ಜಗದೀಶ ನಮ್ಮ ಕಾಸುಗೌಡರು ಬುದ್ಧಗೌಡ ಬರ್ತೇವೆ ಬಂದೇನಪ್ಪ ಅದು ಏನಿಲ್ಲ ನಮ್ಮವ್ರು ನಾವು ಹೇಳ್ಕೊತೇವೆ ಯಾಕಂದ್ರೆ ಏನಾಗ್ಬಿಡ್ತಂದ್ರೆ ನೀವು ಒಯ್ಯಿರಿ ಅಂದ್ರೆ ಅವ್ರು ಅಲ್ಲತ್ತಾರೆ ಮೊದಲು ಏನಪ್ಪ ಅದು ನಮ್ಮ ಗಣಪತಿಯಲ್ಲಿ ವಿಸರ್ಜನೆ ಆಗ್ತಿದ್ದಂದ್ರೆ ಇದೇ ನಿಮ್ಮ ಬಾವಿನೇ ಇತ್ತಿಲ್ಲಿ ಈ ಬಾವಿಯಾಗಿ ವಿಸರ್ಜನೆ ಆಗ್ತಿತ್ತು ಈಗ ಬಾವಿಗೆಲ್ಲ ಮುಚ್ಚಿ ಕೆಲಸದಲ್ಲಿ ಹೋಗ್ಯಾರ ಬಾಗಲಕೋಟೆ ಬಂದ್ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಖಂಡಿಸಿ ಭಾರತ್ ಬಂದ್ ಮಾಡಲಾಗಿತ್ತು. ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲಿ ಸಹಿತ ಬೆಳಿಗ್ಗೆ 6 ಗಂಟೆಯಿಂದಲೇ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿತ್ತು. ವಿವಿಧ ಕನ್ನಡ ಪರ ಸಂಘಟನೆಗಳು ವಿಶಿಷ್ಟ ಹಾಗೂ ವಿಭಿನ್ನ ರೀತಿಯಲ್ಲಿ ಪ್ರತಿಭಟನೆಗಳು ನಡೆದವು. ಕೆಲವು ನಾಯಕರ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಗರದಲ್ಲೆಲ್ಲ ಬಸ್ ಸಂಚಾರ ಸಂಪೂರ್ಣ ಬಂದ್ ಆದ ಕಾರಣ ಪ್ರಯಾಣಿಕರು ವಾಹನವಿಲ್ಲದೆ ಪರದಾಡುವಂತ ಸ್ಥಿತಿ ಎದುರಾಯಿತು. ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಭಾರತ ದೇಶದ 125 ಕೋಟಿ ಜನರಿಗೆ ಏನು ಇವತ್ತು ಅನ್ಯಾಯ ಆಗಿದೆ, ಅವರಿಗೇನು ನೋವಾಗಿದೆ, ಆ ಜನರ ಕೂಗಿಗೆ ಸ್ಪಂದನೆ ಮಾಡುವ ಸಲುವಾಗಿ ನಮ್ಮ JDSನ ರಾಷ್ಟ್ರಾಧ್ಯಕ್ಷರಾಗಿರುವಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರುವಂಥ ಸನ್ಮಾನ್ಯ ದೇವೇಗೌಡನವರು ಈ ಹೋರಾಟಕ್ಕೆ ಬೆಂಬಲವನ್ನು. ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ GTV ಕನ್ನಡ. ಜಿ ಅಂದ್ರೆ ಜೀನಿಯಸ್. ಇದು GTV ಕನ್ನಡದ ಕೊಡುಗೆ.